ಸ್ವಿಚ್ ವರ್ಡ್ ಲರ್ನಿಂಗ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ವಿಚ್ ವರ್ಡ್ಸ್ನ ನಾವು ಪ್ರತಿಯೊಂದಕ್ಕೂ ಹೇಗೆ ಕಲಿಬೇಕು, ಹೇಗೆ ಯೂಸ್ ಮಾಡಬೇಕು ಎಲ್ಲವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವರು ಕೇಳಿದ್ರು, ಡಿಸಿನೆಸ್ ಜಾಸ್ತಿ, ವರ್ಟಿಗೋ ಜಾಸ್ತಿ ಇರುತ್ತೆ ಅಂತ. ಇದು ಹಲವಾರು ಕಾರಣಗಳಿಂದ ಬರುತ್ತೆ. ಅಂದರೆ ಬಿ ಪಿಯಿಂದ ಬರ್ಬೋದು, ಶುಗರಿಂದ ಬರ್ಬೋದು, ಇಲ್ಲ ಬಿಸಿಲಲ್ಲಿ ಹೋಗಿ ಬಂದರೆ ಬರ್ಬೋದು. ಈ ಥರ ಒಂದೊಂದು ಪರ್ಸನ್ಗೂ ಬೇರೆ 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 ಡಿಫ್ರೆಂಟ್ ಡಿಫ್ರೆಂಟು ಕಾರಣಗಳಿರುತ್ತೆ. ಯಾಕಂದರೆ ಒಂದೊಂದು ಪರ್ಸನ್ನು ಯುನಿಕ್ಕು, ಒಂದೊಂದು ಪರ್ಸನ್ ಬಾಡಿ ಟೈಪು ಒಂದೊಂದು ಥರ ಇರುತ್ತೆ. ಆದ್ದರಿಂದ ಇವಾಗ ಪಿತ್ತ ಜಾಸ್ತಿ ಆದರೆ ತಲೆ ತರಿಗೆ ಬರುತ್ತೆ ಅಲ್ವಾ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಆದರೆ ಕೆಲವನ್ನ ನಾವು ನಮ್ಮ ಬಾಡಿ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗುತ್ತೆ, ಪಿತ್ತದಿಂದನಾ, ಶುಗರಿಂದನಾ, ಇಲ್ಲ ಬಿ ಪಿಯಿಂದನಾ, ಈ ರೀತಿ ಯಾವುದಾದ್ರೂ ಅರ್ಥ ಮಾಡ್ಕೋಬೋದು. ಮತ್ತೆ ಇನ್ನೇನಾಗುತ್ತೆ, ಇವಾಗ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು ಅದೆಲ್ಲ ಈಗ ನಾವು ಮಾಡ್ತಿರೋದು ಕಾಮನ್ನು. ಅದರ ಜೊತೆಯಲ್ಲಿ ನಾವು ಈ ಸ್ವಿಚ್ ವರ್ಡ್ಸ್ನ ಮಾಡಿಬಿಟ್ರೆ ಬ್ಯಾಲೆನ್ಸ್ ಆಗತ್ತೆ. ಅಂದರೆ ಈ ಬ್ಯಾಲೆನ್ಸ್ ಅನ್ನೋದೇ ಇಲ್ಲಿ ಸ್ವಿಚ್ ವರ್ಡ್ ಅನ್ನೋದು ಒಂದು ವಿಷಯ. ಬ್ಯಾಲೆನ್ಸ್ ಅನ್ನುವ ಸ್ವಿಚ್ ವರ್ಡ್, ಇದನ್ನ ಬ್ಯಾಲೆನ್ಸ್ 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 ಅಂತ ಚಾಂಟ್ ಮಾಡೋದು, ನಮ್ಗೆ ಯಾವಾಗ ಫ್ರೀ ಸಿಕ್ಕಿದ್ರೆ ಆವಾಗ ಈ ಥರ ಚಾಂಟ್ ಮಾಡೋದ್ರಿಂದ ಇವಾಗ ನಮ್ಗೆ ಏನಕ್ಕೆ ಬಂದಿದೆ ಅದೆಲ್ಲ ಗೊತ್ತಾಗೋದಿಲ್ಲ. ಇವಾಗ ಶುಗರು ಬಿ ಪಿ ಇತ್ತು ಅಂಥವ್ರಿಗೆ ಬಂದಿದೆ ಅಂದರೆ ಅವ್ರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರು ಅಡ್ವೈಸ್ ತಗೊಂಡೇ ನಾವು ಹೋಗ್ಬೇಕಾಗತ್ತೆ ಅಲ್ವಾ. ಅದನ್ನ ನಾವು ತಳ್ಳಾಕೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಟ್ರೀಟ್ಮೆಂಟ್ ತಗೊಂಡ್ಲೇಬೇಕು, ಅವ್ರನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಅಲ್ಲಿ ನಾವು ಸ್ವಿಚ್ ವರ್ಡ್ ಯೂಸ್ ಮಾಡಿ ನಿಮ್ಗೆ ಹೋಗ್ಬಿಡುತ್ತೆ ಅಂತ ಸುಳ್ಳು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಏನು ಇಲ್ಲದೆ ಇರೋರಿಗೆ ಬರ್ತಾ ಇರುತ್ತೆ ಅಂದಾಗ ಅಂಥವರು ಇದನ್ನ ಆರಾಮಾಗಿ ಮಾಡಿಕೊಂಡು ಕಮ್ಮಿ ಮಾಡ್ಕೋಬಹುದು. ಆ ಸ್ವಿಚ್ ವರ್ಡು ಆಗಲೇ ನಾನು ಹೇಳಿದಾಗೆ ಬ್ಯಾಲೆನ್ಸ್ ಅನ್ನುವ ಸ್ವಿಚ್ ವರ್ಡ್, ಬ್ಯಾಲೆನ್ಸ್ 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 ಈ ರೀತಿ ಚಾಂಟ್ ಮಾಡ್ಬೋದು. ಮತ್ತೇನು ಈಗಾಗಲೇ ತಿಳಿಸ್ಕೊಟ್ಟಂಗೆ ಯಾವುದೇ ರೀತಿಯ ಇದನ್ನ ಅಂದರೆ ವಾಟರ್ ಚಾರ್ಜಿಂಗ್ ಮೆಥಡು, ಪಿಲ್ಲೋ ಮೆಥಡು, ಬ್ರಾಡ್ಕಾಸ್ಟಿಂಗ್ ಮೆಥಡು, ಮತ್ತೆ ರೈಟಿಂಗ್ ಮೆಥಡು ಯಾವುದಾದ್ರೂ ಮಾಡ್ಬೋದು. ಮಾಡ್ತಾ 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 ಏನು ಅಂದರೆ ನಮಗೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತೀವಿ, ಬಿ ಪಿ ಶುಗರ್ ಲೆವೆಲ್ ಹೋಗಿರಲ್ಲ, ಹೆಲ್ತ್ ತುಂಬ ಕೆಟ್ಟಿರಲ್ಲ, ಅಂಥವರು ಇದು ಸ್ಟಾರ್ಟಿಂಗಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಬಿಡ್ಬೋದು. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಆರಾಮಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆರಾಮಾಗಿ ಇದ್ಬಿಡ್ಬೋದಲ್ವ. ಆದ್ದರಿಂದ ಅಂಥವರು ಅಂದರೆ ಹೆಲ್ತಿಯಾಗಿರೋರೇ ಈಗಲಿಂದನೇ ಈ ಸ್ವಿಚ್ ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಅಂದರೆ ಅವ್ರಿಗೇನಾದ್ರು ಲೈಟಾಗಿ ತಲೆ ತಿರ್ಗಂಗೆ ಅನ್ನಿಸ್ತಿದೆ ಈ ಥರ ಅಂದಾಗ ಇದನ್ನ ಮಾಡ್ಕೋಬಹುದು. ಮತ್ತೆ ಇದನ್ನ ಮಾಡ್ತಾನೂ ನಿಮ್ಗೆ ಇನ್ನೂ ಕಮ್ಮಿ ಆಗಿಲ್ಲ ಅಂದ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದ್ರೆ ಡಾಕ್ಟರ್ ಅಡ್ವೈಸು ತುಂಬಾ 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 ಮುಖ್ಯ. ಆದ್ರಿಂದ ಇದನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾವುದಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.